ನಗರಸಭೆಗೆ ಅಂಟಿಕೊಂಡಂಥ ಅಗ್ನಿಶಾಮಕ ದಳದ ಒಂದು ಈ ವಾಹನ ಯಾವುದೇ ನಗರದಲ್ಲಿ ಅಗ್ನಿ ದುರಂತ ಆದರೂ ಈ ಒಂದು ಸಂತೆ ಆಮೇಲೆ ಈ ಒಂದು ಜಂಜಾಟದಲ್ಲಿ ಪಾಸಾಗಿ ಬರಬೇಕಾದ್ರೆ ಒಂದಿಷ್ಟು ತೊಂದರೆಗಳನ್ನ ಈ ವಾಹನ ಅನುಭವಿಸುತ್ತೆ. ಕಾರಣ ಏನಪ್ಪ ಅಂತಂದರೆ ಊರ ಮಧ್ಯದಲ್ಲಿ ಈ ಅಗ್ನಿಶಾಮಕ ವಾಹನ ಇರುವುದರಿಂದ ಅನೇಕ ಕಡೆಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿರ್ಬೋದು, ಅನಾಹುತಗಳು ಸಂಭವಿಸಿರ್ಬೋದು. ಈ ನಿಟ್ಟಿನಲ್ಲಿ ಈ ವಾಹನ ಹೊರಗಡೆ ಬರೋದು ಅಂದರೆ ಮೇನ್ ರೋಡಿಗೆ ತಾಕಬೇಕಾದ್ರೆ ತುಸು ಹೊತ್ತು ತೆಗೆದುಕೊಳ್ಳುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲಿ ಸುತ್ತಮುತ್ತಲು ಕಾಯಿಪಲ್ಯ ವ್ಯಾಪಾರ ಮಾಡುವವರಿಂದ ಈ ವಾಹನ ಪಾಸಾಗಿ ಬರಬೇಕು. ಜೊತೆಗೆ ಅಕ್ಕಪಕ್ಕ ಈ ವಾಹನ ಚಲಾವಣೆ ಅಕ್ಕಪಕ್ಕದಲ್ಲೂ ಒಂದಿಷ್ಟು ಕಾರುಗಳು ವಾಹನಗಳನ್ನ ನಿಲುಗಡೆ ಮಾಡಿರ್ತಾರೆ. ಈ ಒಂದು ದೃಶ್ಯ ಎಲ್ರಿಗೂ ಸರ್ವಸಾಮಾನ್ಯ, ಆದರೆ ಯಾಕೆ ಅಧಿಕಾರಿಗಳನ್ನ ಗಮನಕ್ಕೆ ಬಂದಿಲ್ವಾ ಇದು? ಅಥವಾ ಏನಂತಂದರೆ ಈ ರೀತಿ ಇಲ್ಲಿ ವಾಹನ ಇದೆ, ಎಲ್ಲಾದರೂ ಬೆಂಕಿ ಬಿದ್ದಾಗ ಇದನ್ನು ಜರೂರಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಸೆನ್ಸ್ ಗೊತ್ತಿಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಸಾರ್ವಜನಿಕರಲ್ಲಿ ಮೂಡುತ್ತೆ. ಯಾಕಂತಂದರೆ ಈ ವಾಹನ ತನ್ನ ಒಂದು ಮೇನ್ ರೋಡಿಗೆ ಬರಬೇಕಾದ್ರೂ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮಿಂಗ್ ತಗೊಳುತ್ತೆ. ಈ ಸಮಸ್ಯೆ ತುಂಬ ವರ್ಷಗಳಿಂದ ಈ ಸಮಸ್ಯೆ ಇದೆ. ಇದು ಯಾವಾಗ ಪರಿಹಾರ ಆಗುತ್ತೆ ಅಂತ ಅನ್ನೋದು ನೋಡಬೇಕಾಗಿದೆ. ಯಾಕಂತಂದರೆ ಒಂದು ಮೂಲಗಳ ಪ್ರಕಾರ ಈಗ ಅಗ್ನಿಶಾಮಕ ದಳಕ್ಕೆ ಒಂದು ಜಾಗ ಮೀಸಲಾಗಿ ಇಟ್ಟಿರ್ಬೋದು ಅಂತ ಅಂದ್ಕೊತೀನಿ. ಆದರೆ ಆ ಜಾಗ ಮೀಸಲಾಗಿ ಇಟ್ಟಿರುವುದು ಯಾವಾಗ ಪೂರ್ಣವಾಗುತ್ತೆ ಅಥವಾ ಅದು ಕೈಗೆ ನಿಲುಕುತ್ತೆ? ಜೊತೆಗೆ ಈ ವಾಹನಗಳು ಅಗ್ನಿ ದುರಂತದ ವಾಹನಗಳು ಅಗ್ನಿಶಾಮಕ ವಾಹನಗಳು ಅಲ್ಲಿಂದ ಬೇಗ ತಲುಪಿದ್ರೆ ಯಾರಾದರೂ ಬೆಂಕಿ ನಂಬಿಸುವ ಕೆಲಸ ಆಗಬಹುದು, ಅಲ್ಲಿನ ಕೆಲಸ ತುಂಬ ಉಪಕಾರ ಆಗುತ್ತೆ. ಯಾಕಂತಂದರೆ ಸಿಟಿ ಮಧ್ಯದಲ್ಲಿ ಈ ಥರ ಜಂಜಾಟದ ಮಧ್ಯದಲ್ಲಿ ಹೋಗೋದ್ರಿಂದ ಪಾಪ ಅವರು ಅಗ್ನಿಶಾಮಕ ಇಲಾಖೆಗೂ ತೊಂದರೆ, ಸಾರ್ವಜನಿಕರಿಗೂ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.